ಪೆಬಲ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಹಣ್ಣು ಪಿಯರ್. ನಾನು ಗೊತ್ತು ಪಿಯರ್ ನಿಮಗೆ ತುಂಬಾ ಇಷ್ಟ ಅಂತ, ಅದ್ರ ಬಗ್ಗೆ ವಿಷಯಗಳನ್ನ ಸಂಗ್ರಹ ಮಾಡಕ್ಕೆ ಹೋಗೋಣ. ಪಿಯರ್, ಪಿಯರ್ಗೆ ಪಿಯರ್ ಅಂತ ಹೇಳ್ತೀವಿ. ಪಿಯರ್ ಒಂದು ಕಣ್ಣೀರನ್ನು ಹೋಲುವ ಹಣ್ಣು. ಅದು ಐ ಡ್ರಾಪ್ಸ್, ಟಿಯರ್ ಡ್ರಾಪ್ಸ್ ತರ ಇರುತ್ತೆ, ಆ ತರ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇದು ಏಷ್ಯಾ ಮತ್ತು ಯುರೋಪಿನಲ್ಲಿ ಹುಟ್ಟಿಕೊಂಡಿದೆ. ಇದು ಏಷ್ಯಾ ಮತ್ತು ಯುರೋಪ್ನಲ್ಲಿ ಹುಟ್ಟಿದ್ದು. ಪಿಯರ್ ಹಸಿರು, ಕೆಂಪು, ಹಳದಿ ಚರ್ಮವನ್ನು ಹೊಂದಿದೆ. ಇದು ಗ್ರೀನ್ ಕಲರ್, ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್ ಸ್ಕಿನ್ನ ಹೊಂದಿದೆ. ತಿರುಳು ಬಿಳಿಯಾಗಿದ್ದು ಬೆಣ್ಣೆಯಂತೆ ಕೆನೆ ಇರುತ್ತದೆ. ಬಿಳಿ ಕಲರ್ ಇರುತ್ತೆ, ಬೆಣ್ಣೆ ಗೊತ್ತೇ ಗೊತ್ತು ನಿಮಗೆ, ಒಂಥರ ಕೆನೆ ಕೆನೆ ಬಿಳಿಬಿಳಿಯಾಗಿರುತ್ತಲ್ವಾ. ಪಿಯರ್ ಒಂದು ರಸಭರಿತ ಹಣ್ಣು, ಫುಲ್ ಜ್ಯೂಸಿ ಫ್ರೂಟ್ ಅಂತ ಹೇಳ್ಬೋದು. ಪಿಯರ್ ಒಂದು ಕಣ್ಣೀರನ್ನು ಹೋಲುವ ಹಣ್ಣು. ಇದು ಏಷ್ಯಾ ಮತ್ತು ಯುರೋಪಿನಲ್ಲಿ ಹುಟ್ಟಿಕೊಂಡಿದೆ. ಪಿಯರ್ ಹಸಿರು, ಕೆಂಪು, ಹಳದಿ ಚರ್ಮವನ್ನು ಹೊಂದಿದೆ. ತಿರುಳು ಬಿಳಿಯಾಗಿದ್ದು ಬೆಣ್ಣೆಯಂತೆ ಕೆನೆ ಇರುತ್ತದೆ. ಪಿಯರ್ ಒಂದು ರಸಭರಿತ ಹಣ್ಣು. ಪಿಯರ್ ಮಧ್ಯಮ ವಾತಾವರಣದಲ್ಲಿ ಬೆಳೆಯುತ್ತದೆ. ಯಾವ ತರ ವಾತಾವರಣ ಇರಬೇಕು? ಮಧ್ಯಮ, ಜಾಸ್ತಿ ಹೀಟು ಅಲ್ಲ, ಜಾಸ್ತಿ ಕೋಲ್ಡು ಅಲ್ಲ, ಆ ತರ. ಪಿಯರ್ ಮರದ ಮೇಲೆ ಚೆನ್ನಾಗಿ ಹಣ್ಣಾಗುವುದಿಲ್ಲ, ಅದು ಅದ್ರ ಮೇಲೆ ಹಣ್ಣಾಗುವುದಿಲ್ಲ, ಕಿತ್ತ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಹಣ್ಣಾಗೋದು. ಪಿಯರ್ ಫೈಬರ್ನ ಉತ್ತಮ ಮೂಲವಾಗಿದೆ, ಇದರಲ್ಲಿ ಹೆಚ್ಚು ಫೈಬರ್ ಇದೆ. ಪಿಯರ್ನಿಂದ ಜ್ಯೂಸ್, ಜೆಲ್ಲಿ ಮತ್ತು ಜ್ಯಾಮ್ ಮಾಡಬಹುದು. ಪಿಯರ್ ಮರವು ಸುಮಾರು 39-49 ಅಡಿ ಎತ್ತರವನ್ನು ತಲುಪುತ್ತದೆ. ಅದರ ಮರ 39-49 feet ಎತ್ತರನ ತಲುಪತ್ತೆ. ಪಿಯರ್ ಮಧ್ಯಮ ವಾತಾವರಣದಲ್ಲಿ ಬೆಳೆಯುತ್ತದೆ. ಪಿಯರ್ ಮರದ ಮೇಲೆ ಚೆನ್ನಾಗಿ ಹಣ್ಣಾಗುವುದಿಲ್ಲ. ಪಿಯರ್ ಫೈಬರ್ನ ಉತ್ತಮ ಮೂಲವಾಗಿದೆ. ಪಿಯರ್ನಿಂದ ಜ್ಯೂಸ್, ಜೆಲ್ಲಿ, ಜ್ಯಾಮ್ ಮಾಡಬಹುದು. ಪಿಯರ್ ಮರವು ಸುಮಾರು 39-49 ಎತ್ತರವನ್ನು ತಲುಪುತ್ತದೆ. ಪಿಯರ್ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡ್ವಿ, ಈಗೇನೋ ರಸಪ್ರಶ್ನೆ ಸಮಯ ತಾನೇ. ಪಿಯರ್ನ ರಸಪ್ರಶ್ನೆ. ಪಿಯರ್ ಡ್ಯಾಶ್ ವಾತಾವರಣದಲ್ಲಿ ಬೆಳೆಯುತ್ತದೆ. ಯಾವ ವಾತಾವರಣ? ಮಧ್ಯಮ, ಅಂದರೆ ಜಾಸ್ತಿ ಬಿಸಿಲು ಇರಲ್ಲ, ಜಾಸ್ತಿ ತಂಡಿನೂ ಇರಲ್ಲ ಅಂತ ವಾತಾವರಣ. ಮಧ್ಯಮ ವಾತಾವರಣದಲ್ಲಿ ಬೆಳೆಯುತ್ತದೆ. ಪಿಯರ್ ಮರದ ಮೇಲೆ ಚೆನ್ನಾಗಿ ಹಣ್ಣಾಗುವುದಿಲ್ಲ ಅಲ್ವಾ? ಮೇಲೆ ಇದು ಚೆನ್ನಾಗಿ ಹಣ್ಣಾಗೋದು. ಪಿಯರ್ ಡ್ಯಾಶ್ನ ಉತ್ತಮ ಮೂಲವಾಗಿದೆ. ಏನಿದೆ ಇದರಲ್ಲಿ ಹೆಚ್ಚಾಗಿ? ಫೈಬರ್. ಫೈಬರ್ನ ಉತ್ತಮ ಮೂಲವಾಗಿದೆ. ಪಿಯರ್ನಿಂದ ಏನೇನು ತಯಾರಿಸ್ಬೋದು ನಾವು? ಜ್ಯೂಸ್, ಜೆಲ್ಲಿ ಆ್ಯಂಡ್ ಜ್ಯಾಮ್. ಜ್ಯೂಸ್, ಜೆಲ್ಲಿ, ಜ್ಯಾಮ್ ಮಾಡಬಹುದು. ಪಿಯರ್ ಮರವು ಸುಮಾರು ಎಷ್ಟೆತ್ತರ ಇದೆ, ಎಷ್ಟು ಅಡಿ ಇದೆ? 39-49 feet ಎತ್ತರವನ್ನು ತಲುಪುತ್ತದೆ. ಪಿಯರ್ ಮಧ್ಯಮ ವಾತಾವರಣದಲ್ಲಿ ಬೆಳೆಯುತ್ತದೆ. ಪಿಯರ್ ಮರದ ಮೇಲೆ ಚೆನ್ನಾಗಿ ಹಣ್ಣಾಗುವುದಿಲ್ಲ. ಪಿಯರ್ ಫೈಬರ್ನ ಉತ್ತಮ ಮೂಲವಾಗಿದೆ. ಪಿಯರ್ನಿಂದ ಜ್ಯೂಸ್, ಜೆಲ್ಲಿ, ಜ್ಯಾಮ್ ಮಾಡಬಹುದು. ಪಿಯರ್ ಮರವು ಸುಮಾರು 39-49 feet ಎತ್ತರವನ್ನು ತಲುಪುತ್ತದೆ. ರಸಪ್ರಶ್ನೆ ಆಯಿತು, ಮುಂದೇನು? ಮುಂದೆ ರೈಮ್ಸ್ ಕೇಳೋ ಟೈಮ್. ಪಿಯರ್. ದ ಪಿಯರ್ ಇಸ್ ಗ್ರೀನ್ ಆರ್ ಬ್ರೌನ್ ಇನ್ ಕಲರ್ ವಿತ್ ಟೈನಿ ಸೀಡ್ಸ್ ಇನ್ ಇಟ್ ಸೆಂಟರ್. ಇಟ್ ಹ್ಯಾಸ್ ಅ ವೆರಿ ಥಿನ್ ಸ್ಕಿನ್ ಅಂಡ್ ಇಸ್ ಅ ವೆರಿ ಜ್ಯೂಸಿ ಫ್ರೂಟ್. ರೈಮ್ಸ್ ಕೇಳಿದ್ದಾಯ್ತು, ರೈಮ್ಸ್ ನೋಡಿದ್ದಾಯ್ತು, ಹಾಗೆ ಸ್ಟೋರಿನು ನೋಡ್ಬಿಡೋಣ ಅಲ್ವಾ? ಚಿನ್ನದ ಮೊಟ್ಟೆ ಇಡುವ ಕೋಳಿ. ಒಂದಾನೊಂದು ಕಾಲದಲ್ಲಿ ಒಂದು ರೈತ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಗ
ಆತನು ಮರದ ಕೆಳಗೆ ಕುಳಿತಿರ್ತಾನೆ. ಆತನು ತುಂಬ ಬಡವ ಹಾಗೂ ಆತನ ಜೀವನ ತುಂಬ ಕಷ್ಟಕರವಾಗಿತ್ತು. ಒಂದಿನ ಯಾರೋ ಒಬ್ರು ರೈತನಿಗೆ ಒಂದು ಕೋಳಿನ ಕೊಡ್ತಾರೆ. ಆ ಕೋಳಿ ದಿನಕ್ಕೆ ಒಂದು ಚಿನ್ನದ ಮೊಟ್ಟೆಯನ್ನು ಕೊಡ್ತಿತ್ತು. ಆ ರೈತ ಪ್ರತಿದಿನ ಒಂದು ಚಿನ್ನದ ಮೊಟ್ಟೆಯನ್ನ ಮಾರುತ್ತಿದ್ದ. ತಕ್ಷಣ ಆತನು ಒಂದು ಶ್ರೀಮಂತನಾಗ್ಬಿಡ್ತಾನೆ. ಹಳ್ಳಿಯಲ್ಲಿ ಎಲ್ಲರೂ ಆತನನ್ನು ಗೌರವಿಸೋಕ್ಕೂ ಶುರು ಮಾಡ್ತಾರೆ. ರೈತ ತುಂಬ ದುರಾಸೆ ಆಗ್ತಾನೆ. ಆತನು ಹೀಗನ್ಕೊಂಡ, ಈ ಕೋಳಿ ಪ್ರತಿದಿನ ಚಿನ್ನದ ಮೊಟ್ಟೆ ಕೊಡುತ್ತಂದ್ರೆ ಕೋಳಿಯ ಹೊಟ್ಟೆಯಲ್ಲಿ ಇನ್ನೂ ತುಂಬ ಚಿನ್ನದ ಮೊಟ್ಟೆಗಳಿರಬಹುದು. ನನಗೆ ಒಂದೇ ದಿನದಲ್ಲಿ ಎಲ್ಲಾ ಮೊಟ್ಟೆಗಳು ಸಿಕ್ಕಿದ್ದಲ್ಲಿ ನಾನೇ ಈ ಹಳ್ಳಿಗಳೆಲ್ಲದರಲ್ಲೂ ಶ್ರೀಮಂತನಾಗಿರ್ತೇನೆ. ರೈತ ಕತ್ತಿಯನ್ನು ತಗೊಂಡು ಕೋಳಿಯ ಹೊಟ್ಟೆಯನ್ನು ಕುಯ್ಯುತ್ತಾನೆ. ಆತನು ಆ ಕೋಳಿಯ ಹೊಟ್ಟೆಯಲ್ಲಿ ಯಾವುದೇ ಮೊಟ್ಟೆಯನ್ನು ನೋಡಲಿಲ್ಲ. ಆತನಿಗೆ ಯಾವ ಮೊಟ್ಟೆನೂ ಸಿಗ್ಲಿಲ್ಲ ಹಾಗೂ ಆತನ ಕೋಳಿಯನ್ನು ಕಳ್ಕೊಂಡ. ಕತೆಯ ನೀತಿ ಏನಂದ್ರೆ, ದುರಾಸೆ ಪಡಬೇಡಿ,